ಇದು ನೋಡಿ, ಬೆಳ್ಳುಳ್ಳಿ ಗೊಜ್ಜು, ಉಪ್ಪಿನಕಾಯಿ ಏನಾದ್ರು ಹೇಳ್ಬೋದು. ಇದಕ್ಕೋಸ್ಕರ ಮೆಂತ್ಯ 1 ಸ್ಪೂನು, ಕಾಳುಮೆಣಸು 1/2 ಸ್ಪೂನು, ಜೀರಿಗೆ 1/2 ಸ್ಪೂನು, ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಒಂದಿಡಿ ಕರಿಬೇವು ಹಾಕ್ಕೋಬೇಕು. ಇದನ್ನು ಫ್ರೈ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಜೀರಿಗೆ ಮೆಂತ್ಯ ಎಲ್ಲ ಘಮ ಘಮ ಬರುತ್ತೆ ಬಿಡಿ, ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ. ಇವಾಗ ಸ್ಟವ್ ಹಾರಿಸ್ಬಿಟ್ಟು ಇದು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ತರಕಾರಿ ಹಾಕಿ ಪುಡಿ ಮಾಡ್ಕೋಬೇಕು. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಹಿಂಗೂ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ 1 ಕಟ್ ಮಾಡಿ ಹಾಕ್ಬಿಟ್ಟು ಬೆಳ್ಳುಳ್ಳಿ 1 ಬಟ್ಲಷ್ಟು ಹಾಕ್ತಾಯಿದ್ದೀನಿ ನೋಡಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ 1 ಇಡಿ ಹಾಕ್ತಾಯಿದ್ದೀನಿ ನಾನು, ಸಣ್ಣ ಈರುಳ್ಳಿ ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೂ ಪರವಾಗಿಲ್ಲ, ಹಾಕಿದ್ರೂ ಒಳ್ಳೆಯದು. ಇದು ಬಾಣಂತೀರೂ ತಿನ್ಬೋದು. ಹಳೇ ಹುಣಸೆ ಹಣ್ಣು ತಗೊಂಡು ಸ್ವಲ್ಪ 2 ವರ್ಷದ್ದು ಹಂಗೆ ತಗೊಂಡು ಮಾಡ್ತಾರೆ ಬಾಣಂತೀರಿಗೆ. ಇವಾಗ ನಾನು ಮಾಮೂಲಿ ಇದೇ ಮಾಡಿದ್ದೀನಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಸಾರೆ ಮುಟ್ಟಲ್ಲ, ಇದೇನಾದ್ರು ಅಷ್ಟು ದೂರದಲ್ಲಿದ್ದರೂ ಘಮ ಘಮ ಅಂತ ಹೊಳಿತಾ ಇರುತ್ತೆ, ಏನೋ ತಂದಿದ್ದೀವಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಅರಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ. ಇವಾಗ ನಾನು ಗೊಜ್ಜು ಕಿವಿಚಿಟ್ಕೊಂಡಿದ್ದೀನಿ, ಎಲ್ಲನೂ ಬಿಸಿನೀರು ಹಾಕಿ ನೆನೆಸ್ಬಿಟ್ಟು 1-2 ನಿಂಬೆ ಹಣ್ಣು ಗಾತ್ರಷ್ಟು ನೆನೆಸ್ಬಿಟ್ಟು ಕಿವಿಚಿಟ್ಟಿದ್ದೀನಿ ನೋಡಿ. ಅದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಬೆಲ್ಲ ಹಾಕ್ಕೋಬೇಕು. ಇದಕ್ಕೆ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಇವೆಲ್ಲ ನಿಮ್ಮ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸಾಕು ಅಷ್ಟು ಅಂದ್ಕೊಂಡೆ, ಮತ್ತೆ ಹಿಡಿಸ್ತಾ ಇತ್ತು, ಇನ್ನು ಸ್ವಲ್ಪ ಹುಳಿ ಹಾಕಿದೆ. ಇದು ಬಾಣಂತೀರಿಗೆ 1 ತಿಂಗಳಾದಮೇಲೆ ಬಡಿಸೋವಂಥದ್ದು. ಇದಕ್ಕೆ ನಾನು ಬೆಲ್ಲದ ಪುಡಿ ಇದೆ ಅಲ್ವಾ, ಅದನ್ನೇ ಹಾಕ್ತಾ ಇದ್ದೀನಿ 1/3 ಸ್ಪೂನಷ್ಟು. ಹಿಡಿಸುತ್ತೆ ನಿಂಬೆ, ಇದು ಹುಣಸೆ ಹುಳಿ ಎಷ್ಟಿದೆ ಅಂದ್ಕೊಳ್ಳಿ, ಅದರಲ್ಲಿ 1/4 ಭಾಗ ಅಷ್ಟು ಹಿಡಿಸುತ್ತೆ. ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ, ನೀವು ಅಷ್ಟಿಗಷ್ಟೂ ಹಾಕ್ಕೋತಾರೆ ಕೆಲವರು. ನಿಮ್ಮ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಬೆಲ್ಲನೂ ಉಪ್ಪು ಎಲ್ಲನೂ ಖಾರ ಅದೆಲ್ಲ. ಇದನ್ನೆಲ್ಲ ಚೆನ್ನಾಗಿ ಕುದೀತಾ ಇರಲಿ. ಇವಾಗ ಆವಾಗ ಫ್ರೈ ಮಾಡಿ ಇಟ್ವಲ್ಲ, ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಮಿಕ್ಸಿ ಯಾವುದು ಅಂತ ಕೇಳ್ತಾಯಿದ್ರು, ಇದು ನೋಡಿ ನ್ಯೂಟ್ರಿ ಪ್ರೋ. ಮೊನ್ನೆ ಅಮೆಝಾನಲ್ಲಿ ಆಫರ್ ಬಂದಿತ್ತಲ್ವಾ, ಆವಾಗ ತಗೊಂಡೆ. 2700 ಚಿಲ್ಲರೆದು 1750 ಸಿಕ್ತು. ಇವಾಗ ಈ ಮಸಾಲೆನೂ ಅಷ್ಟೇ, ಸ್ವಲ್ಪ ತರ್ತರಿಯಾಗಿ ಹಾಕ್ಕೋಬೇಕು, ಫುಲ್ ನೈಸಾಗಿ ಹಾಕೋದು ಬೇಡ. ಅದು ಆ ತರ್ತರಿಯಾಗಿ ಆ ಮೆಣಸು ಅದು ಎಲ್ಲ ನಮ್ಗೆ ಸಿಗ್ತಾ ಇರಬೇಕು ತಿಂತಾ ಇರಬೇಕಾರೆ, ಆವಾಗೇ ಅದರ ರುಚಿನೇ ಬೇರೆ ಇರುತ್ತೆ. ಫುಲ್ ನುಣ್ಣಗಾದರೆ 1 ರುಚಿ, ತರ್ತರಿ ಇದ್ದರೆ 1 ರುಚಿ. ಇವಾಗ ಆ ಗೊಜ್ಜಲ್ಲಿ ಇದೆಲ್ಲ ಬೆಂದು ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡದಾಗುತ್ತೆ ಈ ಪುಡಿ, ಸಖತ್ತಾಗಿರುತ್ತೆ. ಇದು ಮಿಸ್ ಮಾಡಬೇಡಿ, ಮಾಡಿಟ್ಕೊಳ್ಳಿ. 1 ತಿಂಗಳಾದರೂ ಏನೂ ಆಗಲ್ಲ, ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಹೊರಗಡೆ ಇದ್ರೂ 15-20 ದಿವಸ ಇರುತ್ತೆ. ಆದರೆ ಅಷ್ಟರವರೆಗೂ ಯಾರೂ ಮನೆಯಲ್ಲಿ ಬಿಡಲ್ಲ ಬಿಡಿ, ದಿನಾ ಬಡ್ಸ್ಕೊಂಬಿಡ್ತಾರೆ, ಖಾಲಿ ಆಗಿಬಿಡುತ್ತೆ. 2-3 ದಿವಸಕ್ಕೆ ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಆ ಬೆಳ್ಳುಳ್ಳಿ ಎಲ್ಲ ಹುಳಿಲಿ ಬೆಂದಿರುತ್ತಲ್ವಾ, ಅದು ಕೆಲವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅದ್ರ ರುಚಿ. ಅದು ನೋಡ್ತಿದ್ರೇ ಹೆಂಗಿರುತ್ತೆ ಅದ್ರ ರುಚಿ ತಿಂದರೆ ಅಂತ ಅನಿಸುತ್ತೆ. ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈಸಿಯಾಗಿ ಬೆಳ್ಳುಳ್ಳಿ 1 ಬಿಡಿಸ್ಕೋಬೇಕಷ್ಟೇ, ಎಲ್ಲ ಮನೆಯಲ್ಲಿರೋವೇ. ಮಾಡ್ಕೊಂಡು ನೋಡಿ ಹೇಳಿ.